नमस्कार वीक्षकरे, कन्नड क्रांति टीवी सुस्वागत। इंदिन ई वीडियोदल्ली राज्य सरकारदिंद बरोबरी 50,000 रूपायिगळ सहायधनवन्न पडेयुवुदु हेगे, अदक्के अर्जियन्न सल्लिसुवुदु हेगे, अर्जियन्न सल्लिसलु होंदिरबेकाद अर्हतेगळेनु, इदर बग्गे संपूर्णवाद माहितियन्न ई वीडियोदल्ली नावु निमगे तिळिसिकोडुत्तेवे। नीवु सह नम्म चानल्गे होसबरागिद्रे केळगडे काणुवंत रेड् कलर्न सब्स्क्रैब् बटन् ओत्तुव मूलक उचितवागि सब्स्क्रैब् आगि पक्कदल्लि काणुव बेल् ऐकान् मेले क्लिक् माडि आल् वीडियोस् अन्नु क्लिक् माडुव मूलक इंतह हलवारु वीडियोगळन्नु दिननित्य उचितवागि पडेयिरि। ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಈ ಯೋಜನೆಯಲ್ಲಿ ಬರೋಬ್ಬರಿ 50,000 ರೂಪಾಯಿಗಳ ಸಹಾಯಧನವನ್ನು ನೀವು ಪಡೆಯಬಹುದಾಗಿದೆ। ಈ ಯೋಜನೆಯ ಹೆಸರು ಶ್ರಮಶಕ್ತಿ ಯೋಜನೆ। 2021-22 ನೇ ಸಾಲಿಗೆ ಈ ಯೋಜನೆ ಅಡಿಯಲ್ಲಿ ನೀವು ಬರೋಬ್ಬರಿ 50,000 ರೂಪಾಯಿಗಳನ್ನು ಪಡೆಯಬಹುದು। ಬನ್ನಿ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ। ಈ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತ ವರ್ಗದ ಕುಲ ಕಸುಬುದಾರರಿಗೆ ತರಬೇತಿ ನೀಡಿ ಅವರು ತಮ್ಮ ಕಲಾತ್ಮಕ ಮತ್ತು ತಾಂತ್ರಿಕ ಕೌಶಲ್ಯವನ್ನು ವೃದ್ಧಿಸಿಕೊಂಡು ಅದೇ ಕಸುಬನ್ನು ಮುಂದುವರಿಸಲು ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅಭಿವೃದ್ಧಿಗೊಳಿಸುವ ಸಲುವಾಗಿ ನಿಗಮದಿಂದ ಕಡಿಮೆ ಬಡ್ಡಿ ದರದಲ್ಲಿ 50,000 ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ। ಇದರಲ್ಲಿ ಶೇಕಡಾ 50ರಷ್ಟು ಸಾಲವನ್ನು 36 ತಿಂಗಳಿನಲ್ಲಿ ಫಲಾನುಭವಿ ಮರುಪಾವತಿ ಮಾಡಿದಲ್ಲಿ ಉಳಿದ ಶೇಕಡಾ 50ರಷ್ಟನ್ನ ಹಣವನ್ನು ಬ್ಯಾಂಕ್ ಅಂಡ್ ಸಹಾಯಧನವನ್ನಾಗಿ ಪರಿಗಣಿಸಲಾಗುತ್ತದೆ। ಅಂದರೆ ಸಂಪೂರ್ಣವಾಗಿ ಶೇಕಡಾ 50ರಷ್ಟು ಸಾಲವನ್ನು ಉಚಿತವಾಗಿ ನೀಡಲಾಗುತ್ತದೆ। ಒಂದು ವೇಳೆ ನೀವೇನಾದರೂ 36 ತಿಂಗಳೊಳಗಾಗಿ ನಿಮ್ಮ ಸಾಲದ ಶೇಕಡಾ 50ರಷ್ಟನ್ನು ಮರುಪಾವತಿ ಮಾಡದೇ ಇದ್ದರೆ ಇನ್ನು ಶೇಕಡಾ 50ರಷ್ಟು ಸಹಾಯಧನವನ್ನು ಏನು ಉಚಿತವಾಗಿ ನೀಡಲಾಗುತ್ತೋ ಅದನ್ನು ಉಚಿತವಾಗಿ ನೀಡಲಾಗುವುದಿಲ್ಲ। ಅಂದರೆ ನೀವು 50,000 ರೂಪಾಯಿ ಹಣವನ್ನು ಸಹ ಕಟ್ಟಬೇಕಾಗುತ್ತದೆ। ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ನೀವು ಪಡೆಯುವ ಸಾಲವನ್ನು 36 ತಿಂಗಳು ಅಂದರೆ 3 ವರ್ಷದ ಒಳಗಾಗಿ ನೀವೇನಾದರೂ ಮರುಪಾವತಿ ಮಾಡಿದರೆ, ಅಂದರೆ ಶೇಕಡಾ 50ರಷ್ಟು ಹಣವನ್ನು ಮಾತ್ರ, ಅಂದರೆ 50,000 ರೂಪಾಯಿ ಹಣವನ್ನು ಪಡೆದರೆ 25,000 ರೂಪಾಯಿಯನ್ನು ನೀವು 3 ವರ್ಷಗಳ ಒಳಗಾಗಿ ಮರುಪಾವತಿ ಮಾಡಿದಲ್ಲಿ ಇನ್ನು 25,000 ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿತ್ತು, ಅದನ್ನು ಮನ್ನಾ ಮಾಡಲಾಗುತ್ತದೆ। ಹಾಗಾದರೆ ಈ ಯೋಜನೆಯಡಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದನ್ನು ನೋಡಿದರೆ 18-45 ವರ್ಷದ ಒಳಗಿನ ಎಲ್ಲರೂ ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಯೋಜನೆಯಲ್ಲಿ ಪಡೆದಂಥ ಹಣಕ್ಕೆ ಶೇಕಡಾ 50ರಷ್ಟು ಹಣವನ್ನು ನಿಮಗೆ ಲೋನ್ ಅಂತ ಕೊಟ್ಟಿರ್ತಾರಲ್ಲ, ಆ ಹಣಕ್ಕೆ ಶೇಕಡಾ 4ರಷ್ಟು ಬಡ್ಡಿಯನ್ನು ಹಾಕಲಾಗುತ್ತದೆ। ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಆದಾಯದ ಮಿತಿ ವಾರ್ಷಿಕವಾಗಿ 4.5 ಲಕ್ಷದ ಒಳಗಿದ್ದರೆ ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಿ ನೀವು 50,000 ರೂಪಾಯಿಗಳ ಸಹಾಯಧನವನ್ನು ಪಡೆಯಬಹುದಾಗಿದೆ। ಹಾಗಾದರೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಸಲ್ಲಿಸಬೇಕಾದ ದಾಖಲೆಗಳೇನು ಎಂಬುದನ್ನು ನೋಡೋದಾದರೆ ಯೋಜನಾ ವರದಿ, ಅಂದರೆ ನೀವು ಯಾವ ಕಸುಬನ್ನು ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು। ಅದೇ ರೀತಿ ನಿಮ್ಮ ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ, ಸ್ವಯಂ ಘೋಷಣಾ ಪತ್ರ, ಜಾಮೀನುದಾರರ ಸ್ವಯಂ ಘೋಷಣಾ ಪತ್ರ, ಇವೆಲ್ಲ ದಾಖಲೆಗಳನ್ನು ಅರ್ಜಿಯೊಂದಿಗೆ ನೀವು ಲಗತ್ತಿಸಬೇಕಾಗುತ್ತದೆ। ಈ ಯೋಜನೆಗೆ ಸಂಬಂಧಪಟ್ಟ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕಾಗುತ್ತದೆ। ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲೆ ತೋರಿಸುತ್ತಿರುವ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ। ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಅದೇ ರೀತಿ ಎಲ್ಲರಿಗೂ ತಲುಪುವರೆಗೂ ವಿಡಿಯೋವನ್ನು ತಪ್ಪದೆ ವ್ಯಾಟ್ಸಾಪ್ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ। ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು, ಶುಭ ದಿನ। ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್